ನಮ್ ಜೊತೆಗೆ ನೂತನ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರಿಗಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಪ್ರಮಾಣ ವಚನ ಸ್ವೀಕಾರ ಮಾಡಿದೀರಾ, ನೆಕ್ಸ್ಟ್ ಕ್ವಶನ್ ಇರೋದು ಯಾವ ಖಾತೆ ಅಂತ, ತಾವು ಯಾವ ಖಾತೆಯನ್ನು ನಿರೀಕ್ಷೆಯಲ್ಲಿದ್ದೀರಿ? ನಾನು ಯಾವ ಖಾತೆಯನ್ನು ನಿರೀಕ್ಷೆಯಲ್ಲಿಲ್ಲ. ಕಾಂಗ್ರೆಸ್ ಪಕ್ಷ ನನ್ನ ನಾಯಕರು ಇಬ್ರು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಅವರು ಯಾವ ಖಾತೆಯನ್ನು ಕೊಡ್ತಾರೋ ಅದನ್ನು ನಾನು ನಿಭಾಯಿಸ್ತೀನಿ. ನನಗೆ ಈಗಾಗಲೇ ರಾಜ್ಯದ ರಾಷ್ಟ್ರೀಯ ನಾಯಕರಾದಂಥ AICCಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಇವರೆಲ್ಲರ ಆಶೀರ್ವಾದ ಮಾಡಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು, ಆ ಜವಾಬ್ದಾರಿ ಈ ಜವಾಬ್ದಾರಿ ಅನ್ನಂಗಿಲ್ಲ, ಕೊಟ್ಟ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸವನ್ನು ಮಾಡ್ತೀವಿ. ಚರ್ಚೆ ಆಗ್ತಾ ಇರೋದು ಏನಂತಂದ ಹೇಳಿದ್ರೆ, ಶಿವರಾಜ್ ತಂಗಡಿ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಖಾತೆ ಫಿಕ್ಸ್ ಆಗಿದೆ ಅನ್ನೋಂಥ ಮಾತುಕತೆ ಶುರುವಾಗಿದೆ ಸರ್. ಸರ್, ಈಗ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ನಿಮ್ಮ ಬಾಯಿಂದ ಕೇಳ್ತಾ ಇರೋದು. ಅದು ಏನು ಬರುತ್ತೆ ಅದನ್ನು ಪ್ರೀತಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತೀವಿ. ಈ ಖಾತೆ ಬಂದರೆ ನೀವು ನಿಭಾಯಿಸ್ತೀರಾ ಅಥವಾ ಬೇರೆ ಖಾತೆ ಏನಾದರೂ ಸಿಗ್ಬೋದು? ಯಾವ ಖಾತೆ ಸಿಕ್ಕರು ನಾನು ಖಾತೆದ ಹೆಸರು ಹೇಳಂಗಿಲ್ಲ, ಅವ್ರು ಯಾವ ಖಾತೆ ಕೊಡ್ತಾರೋ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತೀನಿ. ಸರ್, ಈಗ ಮತ್ತೊಂದು ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೆ, ನಿಮ್ಮ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಜನ ಸಚಿವ ಕಾಂಕ್ಷೆಗಳು ಇದ್ರು, ಬಸವರಾಜ ರಾಯರೆಡ್ಡಿ ಅವರು ಇದ್ರು, ಅವರು ಕೂಡ ಪ್ರಬಲವಾದಂತ ಪೈಪೋಟಿಯನ್ನ ಕೊಟ್ಟರು, ಕೊನೆ ಹಂತದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಪಟ್ಟರು. ಇನ್ನು ಮುಂದೆ ಜಿಲ್ಲೆಯಲ್ಲಿ ಅವರನ್ನ ಯಾವ ರೀತಿ ತೆಗೆದುಕೊಂಡು ಹೋಗುವಂತ ಕೆಲಸ ಆಗುತ್ತೆ? ಬಸವರಾಜ ರಾಯರೆಡ್ಡಿ ಅವರು ನನ್ನ ಸೀನಿಯರ್ ಲೀಡರ್, ನಮ್ಮ ನಾಯಕರವರು, ಅವ್ರ ಬಗ್ಗೆ ನಾನು ಅಪಾರ ಗೌರವವನ್ನು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಈ ಸದ್ಯ ಗೆದ್ದಂತ ರಾಘವೇಂದ್ರ ಇಟ್ನಾಳ್ ಅವರು ನನ್ನ ತಮ್ಮ ಇದ್ದಂಗ, ಮತ್ತು ಅಮರೇಗೌಡ ಬಯ್ಯಾಪುರ್ ಅವರು ನನ್ನ ಸೀನಿಯರ್ ಲೀಡರ್, ಇಕ್ಬಾಲ್ ಅನ್ಸಾರಿ ನನ್ನ ಸೀನಿಯರ್ ಲೀಡರ್, ಇವೆಲ್ಲರನ್ನೂ ಜೊತೆಗೆ ಕಟ್ಟಿಕೊಂಡು ಅವರ ಮಾರ್ಗದರ್ಶನದೊಳಗೆ ಆಡಳಿತವನ್ನು ಮಾಡ್ತೀವಿ. ಒಂದು ಸಂಪ್ರದಾಯ ಹಿಂದಿನ ಸರ್ಕಾರದಲ್ಲಿ ಇತ್ತು ಸರ್, ಸ್ವಂತ ಜಿಲ್ಲೆಗೆ ಉಸ್ತುವಾರಿ ಕೊಡೋ ಬದಲಾಗಿ ಅಥವಾ ಅಕ್ಕಪಕ್ಕ ಜಿಲ್ಲಾದ ಉಸ್ತುವಾರಿಗಳು ಕೊಡುವಂತ ಸಂಪ್ರದಾಯ ಇತ್ತು. ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಸಂಪ್ರದಾಯ ಬದಲಾಗುತ್ತಾ, ತಾವು ಯಾವ ಜಿಲ್ಲೆಯ ಉಸ್ತುವಾರಿ ಬಯಸ್ತಾ ಇದ್ದಾರೆ? ಯಾವ ಜಿಲ್ಲೆಯ ಉಸ್ತುವಾರಿಯನ್ನು ಬಯಸಲ್ಲ, ಕೊಟ್ಟ ಜಿಲ್ಲೆಯನ್ನ ಜವಾಬ್ದಾರಿತವಾಗಿ ನಿಭಾಯಿಸ್ತೀನಿ. ಜಿಲ್ಲೆ ಕೊಡ್ಬೇಕಂತ ಬಯಸ್ತೀರಾ ಸರ್? ಕೊಪ್ಪಳ ಜಿಲ್ಲೆ ಕೊಟ್ಟರು ನಿಭಾಯಿಸ್ತೀನಿ, ಪಕ್ಕದ ಜಿಲ್ಲೆ ಕೊಟ್ಟರು ನಿಭಾಯಿಸ್ತೀನಿ, ಸರೌಂಡಿಂಗ್ ರಾಜ್ಯದೊಳಗೆ ಯಾವ ಜಿಲ್ಲೆ ಕೊಟ್ಟರು ನಿಭಾಯಿಸ್ತೀನಿ. ಮುಂದಿನ ಸಚಿವರಾಗಿ ತಂಗಡಿಯವರು ಮುಂದಿನ ಕೆಲವೊಂದಷ್ಟು ಯೋಜನೆಗಳನ್ನ ಇಟ್ಕೊಂಡಿರ್ತಾರೆ, ತಮ್ಮದೇ ಆದಂತ ಯೋಜನೆಗಳು, ಆ ರೀತಿಯ ಯೋಜನೆಗಳು ಯಾವಿದಾವೆ? ನನಗೆ ಯೋಜನೆಗಳು ಈಗಾಗಲೇ ನನ್ನ ಕ್ಷೇತ್ರದ ಮಟ್ಟಿಗೆ ವಿಚಾರ ಮಾಡೋದಾದ್ರೆ, ನನ್ನ ಕ್ಷೇತ್ರದೊಳಗೆ ಈಗಾಗಲೇ ನನ್ನ ಕ್ಷೇತ್ರದ ಜನರು ಭಾಳ ದೊಡ್ಡ ಪ್ರಮಾಣದ ಲೀಡ್ ಕೊಟ್ಟಿದ್ದಾರೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಲೀಡ್ ಕೊಟ್ಟಿದ್ದಾರೆ, ಅದನ್ನೇ ನಿಭಾಯಿಸುವಂಥ ಕೆಲಸನ ಮಾಡ್ತೀನಿ. ಅದರ ಜೊತೆಗೆ ಭಾಳ ಒಳ್ಳೆಯ ಒಂದು ವಿಸ್ತಾರ TVಯಿಂದ ನಾನೊಂದು ವಿನಂತಿ, ಕ್ಷೇತ್ರದ ಜನರಿಗೆ, ರಾಜ್ಯದ ಜನರಿಗೆ ನನಗೆ ಭೇಟಿ ಆಗಲಿಕ್ಕೆ ಬರೋ ಹೊತ್ತಿನಾಗ ದಯಮಾಡಿ ಶಾಲನ್ನು, ಬೊಕ್ಕೆಯನ್ನು, ಹಾರವನ್ನು ತೆಗೆದುಕೊಂಡು ಬರಬೇಡಿ, ನಿಮಗೆ ವಿನಂತಿಯನ್ನು ಮಾಡ್ತೀನಿ. ನನ್ನ ಒಂದು ಆಸೆ, ನನ್ನ ಏನು ಆಸೆ ಇದೆ ಅಂದರೆ, ನೀವು ನನಗೆ ಪ್ರೀತಿ ತೋರಿಸ್ಬೇಕಂತಂದರೆ ನೀವು ನೇರವಾಗಿ ಬಂದು ಥ್ಯಾಂಕ್ಸ್ ಹೇಳಿದ್ರೆ ಸಾಕು. ಅದರ ಜೊತೆಗೆ ಏನಾದರೂ ಕೊಡಬೇಕಂತ ಆಸೆ ಇದ್ದರೆ ನನಗೆ ಕಾದಂಬರಿಗಳನ್ನು, ಬುಕ್ಸ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿರಿ ಅಂತಂದು ಈಗಾಗಲೇ ಪತ್ರ ನಾನು ಮಾಧ್ಯಮದ ಮುಖಾಂತರ ಹೇಳುವಂಥ ಕೆಲಸನ ಮಾಡ್ತೀನಿ, ಮತ್ತು ನನ್ನ ಕಚೇರಿಗೆ ಮತ್ತು ನನ್ನ ಮನೆಯ ಮುಂದೆ ಅದನ್ನು ಒಂದು ಅಂಟಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್, ಈಗ ಒಂದು ಚರ್ಚೆ ಇರುವಂಥದ್ದು, ದೆಹಲಿ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಯನ್ನು ನಡೀತು, ಕೊನೆ ಹಂತದ ಪ್ರಯತ್ನಗಳು ನಡೆಯಿತು, ಸಮುದಾಯವಾರು ಕೂಡ ಒಂದಷ್ಟು ಸಮುದಾಯಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸ ಈ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಆಗ್ತಾ ಇಲ್ಲ ಅನ್ನೋಂಥ ಚರ್ಚೆ ಶುರುವಾಗಿದೆ. ಸರ್, ಆ ರೀತಿ ಏನಿಲ್ಲ, ಎಲ್ಲ ಸಮುದಾಯಕ್ಕೂ ಪ್ರತಿನಿಧಿಸಿ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಸಾಮಾಜಿಕ ನ್ಯಾಯ, BJP ಐತಿ ಸಾಮಾಜಿಕ ನ್ಯಾಯ, JDS ಐತಿ ಸಾಮಾಜಿಕ ನ್ಯಾಯ, ಇಲ್ಲ ಸಾಮಾಜಿಕ ನ್ಯಾಯ ಅನ್ನೋದು ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಾಗ ಮಾತ್ರ, ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು, ಅದು ವಿಶೇಷವಾಗಿ ಎಲ್ಲ ಸಮುದಾಯವನ್ನು ತೆಗೆದುಕೊಂಡು ಹೋಗುವಂಥ ಶಕ್ತಿ ಇರುವಂಥ ನಾಯಕರು ಈ ರಾಜ್ಯದೊಳಗೆ ಪಕ್ಷದೊಳಗೆ ಸಿದ್ದರಾಮಯ್ಯರು ಇದ್ದಾರೆ. ಅದಕ್ಕೆ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ಅನೌಪಚಾರಿಕ ಸಚಿವ ಸಂಪುಟ ಸಭೆಯಲ್ಲಿ ಗ್ಯಾರಂಟಿಗಳ ವಿಚಾರಕ್ಕೆ ಏನಾದರೂ ಚರ್ಚೆ ಆಯ್ತಾ ಸರ್? ಸರ್, ನಾವು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಪಕ್ಷ, ಕಾಂಗ್ರೆಸ್ ಪಕ್ಷ ಅಂದರೆ ಗ್ಯಾರಂಟಿ ಪಕ್ಷ, ಅದ್ರಾಗೇನು ಎರಡು ಮಾತನಿಲ್ಲ. ನಾವು ಗ್ಯಾರಂಟಿ ಏನು ಇವತ್ತು ಚರ್ಚೆ ಆಗಿದೆ, ಗ್ಯಾರಂಟಿ ಬಗ್ಗೆ ಏನು ಡಿಸ್ಕಷನ್ ಆಗಿದೆ, ನಿಶ್ಚಿತವಾಗಲೂ ಗ್ಯಾರಂಟಿಯನ್ನು ಮುಟ್ಸುವಂಥ ಕೆಲಸವನ್ನು ಮಾಡ್ತೀವಿ. BJP ಮತ್ತು JDSನವ್ರು ಟೀಕೆ ಮಾಡ್ತಾವ್ರೆ ಸರ್ ಗ್ಯಾರಂಟಿಗಳ ಬಗ್ಗೆ. ಸರ್, ನಾನು ಒಂದೇ ಒಂದು ಕೇಳ್ತೀನಿ BJP ಮಿತ್ರರಿಗೆ, 9 ವರ್ಷದ ಹಿಂದೆ ಸನ್ಮಾನ್ಯ ಮೋದಿ ಅವರು ಈ ರಾಜ್ಯದ ಪ್ರವಾಸಕ್ಕೆ ಬಂದದ್ದೇ ಒಂದು ಮಾತು ಹೇಳಿದರು, ಏನಂತ, ಚುನಾವಣೆಗೆ ನನಗೆ ಗೆದ್ದು 3 ತಿಂಗಳದೊಳಗಾಗಿ
ಇದೇ ಬೇರೆ ದೇಶದಂತ ಕಪ್ಪು ಹಣ ತಂದು ನಿಮ್ಮೆಲ್ಲರ ಅಕೌಂಟಿಗೆ 15-15 ಲಕ್ಷ ರೂಪಾಯಿ ಹಾಕಿದ ಹಾಕ್ತೀನಿ ಅಂದ್ರು. ಅದ್ರ ಬಗ್ಗೆ ಏನಾರು ಮಾತಾಡ್ತಾರೆ ಬಿಜೆಪಿ ಅವರು? ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ? ನಾವು ಗ್ಯಾರಂಟಿ ಅವರು ಸುಳ್ಳು ಹೇಳಿ ಪಾರಾಗಿರ್ಬೋದು, ಬಟ್ ನಾವು ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ, ಅದು ನಿಶ್ಚಿತವಾಗ್ಲೂ ಇಂಪ್ಲಿಮೆಂಟೇಷನ್ ಮಾಡ್ತೀವಿ, 5 ಗ್ಯಾರಂಟಿಯನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ. ಇದಿಷ್ಟು ನೂತನ ಸಚಿವ ಶಿವರಾಜ್ ತಂಗಡಿಗೆ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.